ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರುಣಾ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಮ್ಯಾಗಿ ಪಿಜ್ಜಾ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಲೈಕ್ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮೊದಲು ಬೇಕಾಗಿರುವಂಥ ಪದಾರ್ಥಗಳು, ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಮುರ್ಕೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ ಮುರಿದು ಈ ಥರ ನಾಲ್ಕು ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕೋದು ನೋಡಿ ಹಾಕ್ರಿ. ಪ್ಯಾಕೆಟ್ ಪೌಡ್ರಲ್ಲಿನೂ ಉಪ್ಪು ಇರುತ್ತೆ. ಮತ್ತು ಸ್ವಲ್ಪ ಅರಿಶಿನ, ಚಿಟಿಕೆಯಷ್ಟು ಅರಿಶಿನ ಹಾಕಿದ್ದೀನಿ. ನಂತರ ಇದು ಕಾಳುಮೆಣಸಿನ ಪೌಡರ್ ಹಾಕ್ತಾ ಇದ್ದೀನಿ. ನಂತರ ಖಾರದ ಪುಡಿನೂ ಹಾಕ್ತಾ ಇದ್ದೀನಿ. ಮತ್ತು ಹೆಚ್ಚಿರುವಂಥ ಆನಿಯನ್ ಹಾಕ್ತಾ ಇದ್ದೀನಿ. ಮತ್ತು ಒಂದೇ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಎರಡು ಆನಿಯನ್ ತೊಗೊಂಡಿದ್ದೆ. ಹೆಚ್ಚಿರೋಂಥ ಆನಿಯನ್ನ ಎರಡು, ನಾಲ್ಕು ಪ್ಯಾಕೆಟಿಗೆ 5 ರುಪೀಸ್ ಪ್ಯಾಕೆಟಿಗೆ. ಒಂದು ಮೆಣಸಿನ್ಕಾಯಿ, ನಂತರ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ನಂತರ ಮ್ಯಾಗಿ ಪೌಡ್ರ್ ಇರುತ್ತಲ್ವ, 4 ಪ್ಯಾಕೆಟ್ನು ಮ್ಯಾಗಿ ಪೌಡ್ರು ಹಾಕಿದ್ದೀನಿ. ಪಿಜ್ಜಾ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಕ್ಕಳಿಗೆಲ್ಲ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗುತ್ತೆ. ಮತ್ತು ಕೊತ್ತಂಬರಿನೂ ಹಾಕಿದ್ದೀನಿ, ಹೆಚ್ಚಿರುವಂಥ ಕೊತ್ತಂಬರಿ ಸಣ್ಣಗೆ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇರಿ. ನಂತರ ಇದಕ್ಕೆ ಬೈಂಡಿಂಗ್ ಹೆಂಗೆ ಮಾಡಬೇಕಪ್ಪ ಅಂತಂದರೆ, ಸ್ವಲ್ಪ ಗೋಧಿ ಹಿಟ್ಟು ತೆಗೆದುಕೊಳ್ಬೇಕು 2 ಚಮಚದಷ್ಟು. ಇದಕ್ಕೆ ನೀರು ಹಾಕಿ ಕಲಸಬೇಕು, ನೀರು ಥರ ನೀರು ಹಾಕಿ ಕಲಸಬೇಕು. ತೆಳ್ಳಗೆ ಕಲಸ್ರಿ, ಅದರಲ್ಲಿ ಕಲಿಬೇಕಲ್ವ. ಅದು ಬೈಂಡಿಂಗ್ ಆಗಂಗೆ ನೀರು ಚೆನ್ನಾಗಿ ಹಾಕಿ ಕಲಸ್ರಿ, ತೆಳ್ಳಗೆ ಇರಬೇಕದು. ಮೈದಾ ಹಿಟ್ಟಾದರೂ ತೊಗೋಬೋದು, ಗೋಧಿ ಹಿಟ್ಟಾದರೂ ತೊಗೋಬೋದು. ನಾನು ಹೆಲ್ತಿಗೆ ಒಳ್ಳೆಯದು ಅಂತಂದು ಗೋಧಿ ಹಿಟ್ಟೇ ತೊಗೊಂಡಿದ್ದೀನಿ, ಮೈದಾ ಹಿಟ್ಟು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಈ ಥರ ಎಲ್ಲ ತೆಳ್ಳಗೆ ಕಲಸಿ ಮೇಗೆ ಇದರಲ್ಲಿ ಹಾಕಬೇಕು. ಮ್ಯಾಗಿ ಎಲ್ಲ ಪ್ಯಾಕೆಟ್ ಹಾಕಿರ್ತೀವಲ್ವ, ಅದರಲ್ಲಿ ಹಾಕಿ ಚೆನ್ನಾಗಿ ಕಲಸಬೇಕು. ಈ ಥರ ನಮಗೆ ದೋಸೆ ಹಾಕ್ತೀವಲ್ವ ಆ ಥರ ಕೈದು ಬರಬೇಕು. ಭಾಳ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್, ನೀವು ಮಾಡ್ಕೊಂಡು ತಿನ್ನ್ರಿ, ಗೊತ್ತಾಗುತ್ತೆ. ಹುಡುಗರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇದೇ ಥರ ಸ್ವಲ್ಪ ತೆಳ್ಳಗೆ ಕಲಸ್ರಿ ನೀವು. ನಂದು ಗಟ್ಟಿಯಾಗಿದೆ ನಂದು ಸ್ವಲ್ಪ. ಓಕೆ, ನಂತರ ಏನು ಮಾಡಬೇಕಪ್ಪ ಅಂದರೆ, ಇದಕ್ಕೆ ಚೀಸ್ ಇರುತ್ತಲ್ವಾ, ಚೀಸನ್ನ ಈ ಥರ ಕಟ್ ಮಾಡಿಕೊಂಡು ಕಲಸಬೇಕು. ಅಲ್ಲೆಲ್ಲೆಲ್ಲೆಲ್ಲಿ ಚೀಸ್ ಸಿಗ್ತಾ ಇದ್ದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕಾಗಿ ನಾನು ಒಂದೇ ಪ್ಯಾಕೆಟ್ ಚೀಸ್ ತೊಗೊಂಡು ಕಲಸಿದ್ದೀನಿ. ಈ ಥರ ಎಲ್ಲ ಚೆನ್ನಾಗಿ ಕಲಸಬೇಕು, ಎಲ್ಲ ಮಿಕ್ಸ್ ಆಗುತ್ತೆ ಚೀಸು. ಎಲ್ಲ ಚೀಸ್ ಮಿಕ್ಸ್ ಆದಮೇಲೆ ಹಂಚು ಕಾಯಿಲಿಡಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ ಹಂಚಿನ ಮೇಲೆ. ಎಣ್ಣೆ ಹಾಕ್ಕೊಂಡು ನಂತರ ಇದು ಕಲಸಿರ್ತೀವಲ್ವ ಹಿಟ್ಟು, ಹಾಕಿಬಿಡಿದ್ರ ಮೇಲೆ ಈ ಥರ ಹಾಕಿ. ನಿಮಗೆ ಚಿಕ್ಕದು ಬೇಕಂದರೆ ಚಿಕ್ಕದು ಹಾಕ್ಕೋಬೋದು, ದೊಡ್ಡದು ಬೇಕಂದರೆ ದೊಡ್ಡದು ಹಾಕ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಾಗುತ್ತೆ, ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ತಿನ್ಬೋದು. ಇದನ್ನು ಭಾಳ ಟೇಸ್ಟ್ ಆಗುತ್ತೆ, ನಾವು ಮಾಡ್ಕೊಂಡು ತಿಂದಿದ್ದೀವಿ. ಓಕೆ, ಈ ಥರ ಏನಾದರೂ ಫೋಲ್ಡ್ ಮಾಡಿ ಇಟ್ಟಿರಿ. ನಿಮ್ಮ ಹತ್ರ ಕಡಾಯಿ ಇತ್ತಂದರೆ ಕಡಾಯಲ್ಲಿ ಮಾಡ್ಬೋದು, ನಾನು ದೋಸೆ ಹಂಚಲ್ಲಿ ಮಾಡಿದ್ದೀನಿ. ಇವಾಗ ಈ ಥರ ಪ್ಲೇಟಲ್ಲಿ ಹಾಕ್ಕೊಂಡು ಮತ್ತೆ ಉಲ್ಟಾ ಬೆನ್ಸ್ಬೇಕು. ಈ ಥರ ಆಯಿತು.